ಟಿವಿಗೆ ಸ್ವಾಗತ. ಸುದ್ದಿ ನಿಮ್ಮದು, ಪ್ರಸಾರ ನಮ್ಮದು. ನಾನು ವಿಜಯಲಕ್ಷ್ಮಿ. ಇದು ಅವಿನ್ ಟಿವಿಯ ಕಳಕಳಿಯ ವಿನಂತಿ. ಕೋವಿಡ್ ಈ ಎರಡನೇ ಅಲೆಯು ಬಹಳ ವೇಗವಾಗಿ ಹರಡುತ್ತಿದ್ದು, ಆದಷ್ಟು ಮನೆಯಲ್ಲೇ ಇರಿ, ಅಗತ್ಯವಿದ್ದಲ್ಲಿ ಮಾತ್ರ ಮನೆಯಿಂದ ಹೊರಬನ್ನಿ. ಮಳೆ ರಾಯನಿಗಾಗಿ ಊರಿನವರ ಪಾದಯಾತ್ರೆಯ ಕಾರ್ಯಕ್ರಮ. ಹೌದು, ಈ ಸಂಘಟನೆ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಸೀಲಾರ್ಕೋಟ್ ಗ್ರಾಮದಲ್ಲಿ ನಡೆದಿದೆ. ಇಲ್ಲಿನ ಮಹಮ್ಮದ್ ಸೈಯದ್ ಅಲಿ ಮಾಶಿದ್ನಿಂದ ಯಾನಗುಂದಿಯ ಮೌಲಿಲಾ ದರ್ಗದವರೆಗೆ ಪಾದಯಾತ್ರೆ ಮಾಡಿ ಅಲ್ಲಿನ ಪವಿತ್ರ ಗುಂಡಂನಿಂದ ನೀರು ತುಂಬಿಸಿಕೊಂಡು ಮತ್ತೆ ಆ ನೀರು ಮಸೀದಿಗೆ ತರುತ್ತಾರೆ. ಮಳೆ ಇಲ್ಲದೆ ರೈತರಿಗೆ ತುಂಬ ತೊಂದರೆ ಆಗಿದ್ದು, ಈ ವಿಷಯ ದೃಷ್ಟಿಯಲ್ಲಿ ಇಟ್ಟುಕೊಂಡು ಇಲ್ಲಿನ ದೇವರು ಎಂದು ಪೂಜಿಸುವ ಸೈಯದ್ ಅಲಿ ಅವರ ನಂಬಿಕೆಯ ಮೇರೆಗೆ ಮಳೆ ರಾಯನಿಗಾಗಿ ಊರಿನವರು ಈ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡರು. ಹೀಗೆ ಮಾಡಿದರೆ ಮಳೆ ರಾಯನ ಮನಸ್ಸಿಗೆ ನೆಮ್ಮದಿಯಾಗಿ ಮಳೆ ಬರುವುದು ಎಂಬುದು ಇಲ್ಲಿಯ ಜನರ ನಂಬಿಕೆಯಾಗಿದೆ. ಈಗಲಾದರೂ ಆ ದೇವರು ಕೃಪೆ ತೋರಿಸಲಿ ಎಂದು ಪ್ರಾರ್ಥಿಸೋಣ. ವರದಿ ವೆಂಕಟಪ್ಪ ಕೆ ಸುಗ್ಗಲ್, ಬ್ಯೂರೋ ನ್ಯೂಸ್, ಸೇಡಂ. ಬೆಂಗಳೂರಿನಲ್ಲಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ. ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ. ಹೆಲ್ತ್ ಸೆಂಟರ್ನಲ್ಲಿ ಅಡುಗೆ, ವೃದ್ಧರನ್ನು ನೋಡಿಕೊಳ್ಳುವುದು, ಹೌಸ್ ಕೀಪಿಂಗ್ ಕೆಲಸ, ಹೆಲ್ತ್ ಕೇರ್ ಅಸಿಸ್ಟೆಂಟ್, ನರ್ಸಿಂಗ್ ಕೆಲಸ ಲಭ್ಯವಿದೆ. ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ತಿಂಗಳಿಗೆ 10-25 ಸಾವಿರ ರುವರೆಗೆ ಸಂಬಳವಿರುತ್ತದೆ. ಮೊದಲ 3 ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು. ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬೆಂಗಳೂರಿನಲ್ಲೇ ಉಚಿತವಾಗಿ ಕೆಲಸ ಹೇಳಿಕೊಡಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸಕ್ಕೆ ವಿದ್ಯಾರ್ಹತೆಗಳು 5ನೇ ತರಗತಿ, 7ನೇ ತರಗತಿ, SSLC ಪಾಸ್ ಅಥವಾ ಫೇಲ್, PUC ಪಾಸ್ ಅಥವಾ ಫೇಲ್ ಆದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ವಯೋಮಿತಿ 18-38 ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 87922646665. ಇನ್ನೊಂದು ಸಂಖ್ಯೆ 87922646675. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ.